ಉತ್ತರ ಕೊಡು. ಎಂಡೆಮಿಕ್. ಹೌದು, ಎಂಡೆಮಿಕ್ ಪ್ಲಾಂಟ್ ಅಂದರೆ ಏನು? ಇದು ಒಂದು ವರ್ಷ ಮಾತ್ರ ಬರೋದು. ಅಲ್ಲ ಅಲ್ಲ ಅಲ್ಲ, ಎಂಡೆಮಿಕ್ ಅಂದರೆ ನೇಟಿವ್ ಪ್ಲಾಂಟ್ ಅಂದರೆ ಏನು? ಆಮೇಲೆ ನಮ್ಮ ನೇಚರ್ ಇಂಡಿಯನ್ ಪ್ಲಾಂಟ್. ಇಂಡಿಯನ್ ಪ್ಲಾಂಟ್ ನೇಟಿವ್ ಅಂದರೆ ನಮ್ಮ ದೇಶದ ಗಿಡ. ಕೆಲವು ನೇಟಿವ್ ಪ್ಲಾಂಟ್ಸು ನಮ್ಮ ದೇಶ ಮಾತ್ರ ಅಲ್ಲ, ಅಕ್ಕಪಕ್ಕ ದೇಶದಲ್ಲೂ ಇದೆ. ಗೊತ್ತಾಯ್ತಾ? ಕೆಲವು ಗಿಡಗಳು ಆಫ್ರಿಕಾದಲ್ಲೂ ಇದೆ, ಇಂಡಿಯಾದಲ್ಲೂ ಇದೆ, ಬರ್ಮಾದಲ್ಲೂ ಇದೆ. ಸುಮಾರು ದೇಶ ಆಕ್ಯುಪೈ ಮಾಡುತ್ತೆ ಅದು. ಎಷ್ಟೋ ದೇಶಗಳಲ್ಲಿ ನೇಟಿವ್ ಅದು. ಗೊತ್ತಾಯ್ತಾ? ಎಂಡೆಮಿಕ್ ಅಂದರೆ ಇಷ್ಟಾಗಲೇ ಮಾತ್ರ ಬರೋದು. ಅಂದರೆ ಫಾರ್ ಎಕ್ಸಾಂಪಲ್, ಇದು ಈ ಗಿಡ, ಇದು ಇಂಪೇಟಿಯನ್ಸ್ ಫ್ಯಾಮಿಲಿ. ಆ ಇಂಪೇಟಿಯನ್ಸಲ್ಲಿ ಸಿಕ್ಕಾಪಟ್ಟೆ ಇದ್ದಾವೆ ಆಯಿತಾ. 800,000 ಜಾತಿ ಇದೆಯಂತೆ. ನಾನೊಂದು 10 ನೋಡಿದ್ದೀನಿ. ಆ ಇಂಪೇಟಿಯನ್ಸು ಒಂದು ಇಂಪೇಟಿಯನ್ಸ್ ಇದೆ, ಅದು ಬರೀ ದಕ್ಷಿಣ ಕನ್ನಡದಲ್ಲಿ ಹೊಳೆ ಬದಿ ಬಂಡೆಗಳಲ್ಲಿ ಅಂಟ್ಕೊಂಡು ಬೆಳೆಯುವಂಥದ್ದು ಆಯಿತಾ. ಅದು ಆ ಏರಿಯಾ ಬಿಟ್ಟರೆ ಇನ್ನೆಲ್ಲೂ ಬದುಕೋದಿಲ್ಲ, ಅದೆಲ್ಲೂ ಸಿಕ್ಕಲ್ಲ ಅದು. ಗಾಟ್ ಇಟ್? ಅಂಥದ್ದು ಎಂಡೆಮಿಕ್ ಅಂತ ಆಯಿತಾ. ಇದು ಈ ಸ್ಪೀಷೀಸ್ ಈಗ ಬ್ಯಾಂಗ್ಳೂರು ರೀಜನ್ ಎಂಡೆಮಿಕ್ ಅಂದರೆ ಬೆಂಗಳೂರು ರೀಜನಲ್ಲಿ ಮಾತ್ರ ಸಿಕ್ಕದು. ಇದು ನೀನು ಆಫ್ರಿಕಾದಲ್ಲಿ, ಕೊರಿಯಾದಲ್ಲಿ, ಇದರಲ್ಲಿ ರಾಜಸ್ಥಾನದೆಲ್ಲ ಹೋಗಿ ಹುಡುಕಿದ್ರೆ ಸಿಕ್ಕಲ್ಲ ಇವು ಆಯಿತಾ. ಎಲ್ಲಿ ಸಿಗ್ತವೆ ಅಂದರೆ ಈ ಬೆಂಗಳೂರು ಪ್ರದೇಶ ಮಾತ್ರ. ನೀ ದಕ್ಷಿಣ ಕನ್ನಡಕ್ಕೆ ಹೋದರೂ ಸಿಕ್ಕಲ್ಲ ಇದು. ಅಂಥ ಗಿಡಗಳಿಗೆ ಎಂಡೆಮಿಕ್ ಅಂತಾರೆ. ತುಂಬ ಚೆನ್ನಾಗಿದೆ ಇದು. ಇದ್ರ ಜಾತಿ ಹೆಸರು ಇನ್ನೂ ಫೈಂಡ್ ಔಟ್ ಮಾಡಿಲ್ಲ. ಸೊ ಇದೊಂದು ಎಂಡೆಮಿಕ್ ಸ್ಪೀಷೀಸ್ ಆಫ್ ಇಂಡಿಯಾ ಆಗಿರಬಹುದು. ಐಡೆಂಟಿಟಿ ಸಿಕ್ಕಿದ ಮೇಲೆ ಗೊತ್ತಾಗುತ್ತೆ ಕರೆಕ್ಟಾಗಿ. ಒಟ್ಟು ಚೆನ್ನಾಗಿದೆ.